ಗೊಮ್ಮಟನಗರಿಯಲ್ಲಿ ನಡೆದ ಅತ್ಯಾಚಾರ ಪ್ರಕರಣಗಳನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ ಎಂದು ನಗರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದರು. ಈಗಾಗಲೇ ಅಪ್ರಾಪ್ತೆ ಬಾಲಕಿ ಕುರಿತು ಮಾಹಿತಿಯನ್ನ ಪಡೆದುಕೊಂಡಿದ್ದೇನೆ. ಅಲ್ಲದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೇಂದ್ರ ಸಚಿವರು ಕೂಡ ಅತ್ಯಾಚಾರ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇನ್ನು ಆರೋಪಿಗಳನ್ನು ಬಂಧನ ಮಾಡಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದರು. ಕನ್ಫರ್ಮ್ ಏನು ಅಂತ ಹೇಳಿ ಹೇಳಿದಾಗ ಮಾತ್ರ ಮುಂದೇನ್ ಮಾಡಬೇಕು ಅನ್ನುವಂತ ಯೋಚನೆಯನ್ನ ಸನ್ಮಾನ್ಯ ಮೇಡಮ್, ಕಳೆದ ಒಂದು ವಾರದಿಂದ 3 ಅತ್ಯಾಚಾರ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಅದರಲ್ಲಿ ಪೋಸ್ಕೋ ಜಾಸ್ತಿ ಆಗಿದೆ. ನೀವು ಉಸ್ತುವಾರಿ ಸಚಿವರಿದ್ದೀರಿ, ಇದ್ರ ಬಗ್ಗೆ ಏನಾದರೂ ಕ್ರಮ? ನಾವು ಇದು ಕೂಡ ನನ್ನ ಗಮನಕ್ಕೆ ಬಂದಿದೆ. ಆ ಮಗುವಿನ ಮೇಲೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರುವುದು ಕೂಡ ಗಮನಕ್ಕೆ ಬಂದಿದೆ. SPR ಹತ್ರ ಮಾತಾಡಿದ್ದೀನಿ, ಮತ್ತು ಸನ್ಮಾನ್ಯ ಸಚಿವರ ಹತ್ರ, ಗೃಹ ಸಚಿವರು ಕೂಡ ಇದ್ರ ಬಗ್ಗೆ ಭಾಳಷ್ಟು ತಕ್ಷಣ ಅದಕ್ಕೆ ಒಂದು ರೆಸ್ಪಾನ್ಸನ್ನು ಕೊಡ್ತಾ ಇದ್ದಾರೆ. ಈ ರೀತಿ ಆದಾಗ ಪೊಕ್ಸೋ ಕೇಸ್ ಇರೋದ್ರಿಂದ ಅವರು ಅರೆಸ್ಟ್ ಕೂಡ ಆಗಿದ್ದಾರೆ. ಅದನ್ನು ಆದಷ್ಟು ಬೇಗ ಅವರಿಗೆ ಶಿಕ್ಷೆ ಕೊಡುವಂಥದ್ದನ್ನು ಮತ್ತು ಸನ್ಮಾನ್ಯ ಸಚಿವರು, ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಕೂಡ ಅಷ್ಟೇ ಕಾಳಜಿಪೂರ್ವಕವಾಗಿ ಅದಕ್ಕೆ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳ ಜೊತೆಗೆ ಮಾತಾಡಿ ಅವರನ್ನು ಅರೆಸ್ಟ್ ಮಾಡುವಂಥದ್ದು ಕೂಡ